ಇಳುವರಿ ಕಡಿಮೆ ಆಗ್ತದೆ ಅಂತ ಸಂದರ್ಭದಲ್ಲಿ ನಾವು ಪಟ್ಟಣ ಪಂಚಾಯತಿ ವತಿಯಿಂದ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನು ನಾವು ಒದಗಿಸಿಕೊಡೋದು ನಮ್ಮ ಪಟ್ಟಣ ಪಂಚಾಯತ್ ಕರ್ತವ್ಯವಾಗಿದ್ದು ಈ ಸಲ ನಮಗೆ ಎರಡನೇ ಆ ಕಡೆಯಿಂದಲ ಒಳ್ಳೆ ಮಳೆ ಆಗಿರೋದ್ರಿಂದ ಆ ಕಡೆ ಯಾವುದೇ ತೊಂದರೆ ಆಗಲಿಲ್ಲ ಆದರೆ ನಮ್ಮ ಈ ಧಾರಾಪತಿ ಕ್ಷೇತ್ರದಲ್ಲಿ ತುಂಬ ಸಮಸ್ಯೆ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪಟ್ಟಣ ಪಂಚಾಯತಿ ವತಿಯಿಂದ ಟೆಂಡರ್ ಮುಖಾಂತರ ನೀರು ಸರಬರಾಜು ಮಾಡೋಕೆ ನಾವು ಪ್ರೋಸೆಸ್ ನ ಮಾಡಿದ್ವಿ ಅಂತ ಅಂತಿಮವಾಗಿ ನೆನ್ನೆಯಿಂದ ನಾವು ಕೊಡಬೇಕು ಅಂತ ಮೇಲಾಧಿಕಾರಿಗಳಿಂದ ಎಲ್ಲ ಒಪ್ಪಿಗೆ ಸಿಕ್ಕಿ ನೀರು ಕೊಡಬೇಕು ಅಂತ ಮಾಡಿದಾಗ ನಮಗೆ ನಮ್ಮ ವರಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಬಾಬು ಪೂಜಾರಿ ಅವರು ಇಲ್ಲ ನನ್ನ ಊರಿನ ಗ್ರಾಮಸ್ಥರಿಗೆ ನಾನು ಉಚಿತವಾಗಿ ನೀರು ಕೊಡ್ತೀನಿ ಅಂತ ಅವರು ಮುಂದೆ ಬಂದು ಅವರು ಈ ಸೇವೆಯನ್ನು ಉಚಿತವಾಗಿ ಮಾಡ್ತಿದ್ದಾರೆ ದೇವರು ಅವರಿಗೆ ಇನ್ನು ಇಂತ ಹೆಚ್ಚಿನ ಶಕ್ತಿ ನೀಡಲಿ ಮತ್ತೆ ಅವರಿಗೆ ಆರೋಗ್ಯ ಆಯುಷ್ಯ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ನಿಮ್ಮೆಲ್ಲರ ಪ್ರೀತಿ ಅವರ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತಾ ಈ ಇಂತ ಸೇವೆ ಇನ್ನು ಹೆಚ್ಚಿನದಾಗಿ ಮಾಡಲಿ ಅವರಿಗೆ ನಾವು ಇವರೆಲ್ಲರ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಪಟ್ಟಣ ಪಂಚಾಯತ್ ಜೊತೆಗೆ ಅವರಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಬಿಜೂರಲ್ಲಿ ನೀರಿನ ಪ್ರಾಬ್ಲಮ್ ಇದೆ ಬಿಜೂರು ಗ್ರಾಮಕ್ಕೆ ನಾವು ನೀರು ಫುಲ್ ಸರಬರಾಜು ಮಾಡಿದ್ದೆವು ಆದರೆ ಈ ಸಲ ಬಿಜೂರು ಗ್ರಾಮದಲ್ಲಿ ಅಷ್ಟೇ ನೀರಿನ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ಸ್ ಇದೆ ಅದನ್ನು ನಾವು ಸಾಲ್ವ್ ಮಾಡ್ತಿದ್ದೆವು ಬಾಕಿ ಈ ಸಲ ಈ ಭಾಗದವರು ನನ್ನ ಹತ್ರ ನಮ್ಮ ಟ್ರಸ್ಟಿಗೆ ಬಂದು ಇಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದಾಗ ನಾನು ಅವರಿಗೆ ಆಯಿತು ನಾನೇ ಬಂದು ನಿಮಗೆ ಅಲ್ಲಿ ನೀರು ಸರಬರಾಜು ಮಾಡಿಸ್ತೇನೆ ಅಂತ ಹೇಳಿದ್ದೇನೆ ಯಾಕಂದರೆ ನಮ್ಮಲ್ಲಿ ನೀರಿಂದು ತುಂಬ ಪ್ರಾಬ್ಲಮ್ಸ್ ಇದೆ ಹೆಚ್ಚಿನ ಕಡೆ ಆ ಪ್ರಾಬ್ಲಮ್ಸಿಂದ ಅದು ಸರಿಯಾಗಬೇಕಾದ್ರೆ ನಮ್ಮವರು ಅಟ್ಲೀಸ್ಟ್ ಮುಂದೆ ಬರಬೇಕು ಈ ಕೋವಿಡ್ ಟೈಮಲ್ಲಿ ನಾವು ಮುಂದೆ ಬಂದು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಮ್ಮೂರವರಿಗೆ ತುಂಬ ನೀರಿನ ತೊಂದರೆ ಆಗಿರೋದ್ರಿಂದ ನಾನೇ ಮುಂದೆ ಬಂದು ನಮ್ಮ ಟ್ರಸ್ಟಿಯಿಂದ ನಿಮಗೆ ಫ್ರೀಯಾಗಿ ನೀರು ಸರಬರಾಜು ಮಾಡ್ತೇನೆ ಅಂತ ಹೇಳಿದ್ದೇನೆ ಯಾವ ಉಪ್ಪು ನೀರಿಲ್ಲ ಇವರೊಂದು ನೀರು ಕೊಟ್ಟದಕ್ಕೊಂದು ಒಳ್ಳೇದಾಯ್ತು ಈಗ ಗೌರ್ಮೆಂಟಿಂದ ನೀರು ಕೊಡ್ತೇ ಅಂದ್ರೆ ಕೊಡೋದೇ ಅಲ್ಲ ಅಲ್ಲ ಕೈದು ಮಠ ಇದು ಮಾಡ್ತಾರೆ ಪಂಚಾಯತಿಗೆ ಹೇಳಿದ್ರು ಪಂಚಾಯತಿ ಇಲ್ಲಿಗೆ ಹೋಗಿ ಅಂತಾರೆ ಎಂತ ಮಾಡೋಕ್ಕಾಗಲಿಲ್ಲ ಈ ಆ ನಮ್ಮ ಪರಿಸ್ಥಿತಿ ಇಲ್ಲ